ನಿರ್ದೇಶನ ಇರೋದ್ರಿಂದ ಸ್ಟೇ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದ ನಿರ್ದೇಶನ ಇರೋದ್ರಿಂದಾಗಿ ಈ ಹಿಂದೆ ಏನು ನಡೀತಿತ್ತು ರಾಷ್ಟ್ರೀಯ ಹಬ್ಬಗಳು ಅವು ಮುಂದುವರಿತಾ ಇದೆ, ಮುಂದುವರ್ಕೊಂಡು ಹೋಗ್ತಾ ಹಿಂದೆ ಏನು ಚಟುವಟಿಕೆ ನಡೀತಿದೆ ಅದಷ್ಟೇ ಮುಂದುವರ್ಕೊಂಡು ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಬೆಂಗಳೂರು ಉತ್ತರ ವಿಭಾಗದ ಉಪವಿಭಾಗಾಧಿಕಾರಿಗಳು ಅಲ್ಲಿಯೇ ನ್ಯಾಷನಲ್ ಫ್ಲಾಗ್ ಹಾಯಿಸ್ಟನ್ನು ಮಾಡ್ತಾರೆ, ಧ್ವಜಾರೋಹಣವನ್ನು ಮಾಡ್ತಾರೆ. ಅದು ಬೆಳಿಗ್ಗೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಅಲ್ಲಿ ಧ್ವಜಾರೋಹಣ ಆಗುತ್ತೆ. ನಿಯಮಾನುಸಾರ ಧ್ವಜಾರೋಹಣವನ್ನು ಮಾಡಬೇಕಾದ್ರೆ ಏನೇನು ಕಾರ್ಯಕ್ರಮಗಳು ಏನು ಮಾಡಬೇಕು ಅದು ನಡೀತದೆ. ಅಂದರೆ ನಾಡಗೀತೆ, ರಾಷ್ಟ್ರಗೀತೆ ಶಾಲಾ ಮಕ್ಕಳಿಂದ ಜರುಗುತ್ತೆ. ಅದು ಅಲ್ಲಿಯ ಲೋಕಲ್ ಯಾರು FLA MP ಇರ್ತಾರೋ ಅವರನ್ನು ಆಹ್ವಾನಿಸಿ ಅವರು ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಯಕ್ರಮಗಳು ಇರೋದಿಲ್ಲ. ಯಾಕೆಂದ್ರೆ ರಾಜ್ಯ ಮಟ್ಟದಲ್ಲಿ ಮಾಣಿಕ್ಷ ಪೆರೇಡ್ನಲ್ಲಿ ನಾವು ಕಲ್ಚರ್ ಪ್ರೋಗ್ರಾಮ್ ಎಲ್ಲ ಆರ್ಗನೈಸ್ ಮಾಡಿರೋದ್ರಿಂದ ಮತ್ತೆ ಅಲ್ಲಿ ಏನು ಕಾರ್ಯಕ್ರಮಗಳು ವಿಶೇಷವಾಗಿ ಇರೋದಿಲ್ಲ. ಈ ಹಿಂದೆ ಒಂದಿಷ್ಟು ಸಂಘಟನೆಗಳು ಕೂಡ ಸರ್ ಧ್ವಜಾರೋಹಣ ಮಾಡೋದಕ್ಕೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಮನವಿ ಮಾಡಲಾಗಿತ್ತು, ಆದ್ರೆ ಅದು ಯಾವುದಕ್ಕೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ ಸರ್. ಸರ್, ಈಗ ಯಾರಾದರೂ ಮನವಿ ಮಾಡಿದ್ದಾರೆ ನಾಗರಿಕ ಸಮಿತಿ ಅಂತ ಏನೋ ಮಾಡ್ಕೊಂಡ್ರೆ ನಾಗರಿಕ ಸಮಿತಿ ಅಂತ ಹೇಳಬೇಕು, ಅವರು ನಮಗೆ ರಿಕ್ವೆಸ್ಟ್ ಮಾಡಿದ್ರು ನಾವು ಫ್ಲಾಗ್ ಆಸ್ಟ್ ಮಾಡ್ತೀವಿ ಅನುಮತಿ ಕೊಡಿ ಅಂತ. ನಾವು ಅವ್ರಿಗೆ ಹಿಂಬರವನ್ನು ಕೊಟ್ಟಿದ್ದೇವೆ, ಯಾಕೆಂದ್ರೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ನಿರ್ದೇಶನಗಳು ಇರೋದ್ರಿಂದ ಅದಕ್ಕೆ ನಿರ್ಬಂಧಗಳು ಇರೋದ್ರಿಂದ ನಮ್ಮ ಹಿಂದಿನಂತೆ AC ಅವರು ಅಲ್ಲಿ ಧ್ವಜಾರೋಹಣ ಮಾಡ್ತಾರೆ, ಹಾಗಾಗಿ ಖಾಸಗಿಯವರಿಗೆ ನಾವು ಮಾಡಲಿಕ್ಕೆ ಅನುಮತಿ ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಹಿಂಬರವನ್ನು ಕೊಟ್ಟಿದ್ದಾರೆ. ಸಂಘಟನೆಯವರಲ್ಲಿ ಸೇರುವಂತದ್ದಾಗ್ಲಿ ಈ ತರದೆಲ್ಲ ಬೆಳವಣಿಗೆಗಳಾದ್ರೆ ಸರ್, ಧ್ವಜಾರೋಹಣಕ್ಕೆ ಸಾರ್ವಜನಿಕವಾಗಿ ಭಾಗವಹಿಸೋರು ಯಾರು ಬೇಕಾದರೂ ಭಾಗವಹಿಸಬಹುದು, ಅದರ ಬಗ್ಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಸಾರ್ವಜನಿಕರು ಬಂದು ಅಲ್ಲಿ ಧ್ವಜಾರೋಹಣದ ಬಗ್ಗೆ ಯಾರು ಅಡ್ಡಿಪಡಿಸಿದ್ರೆ ತಮಗೆ ಕಾನೂನು ಇದೆ, ನಿಯಮ ಇದೆ, ನಮ್ಮ ಅಧಿಕಾರಿಗಳಿದ್ದಾರೆ, DCP ಇದ್ದಾರೆ, ಅವರೆಲ್ಲ ಮುಂದಿನ ಕ್ರಮ ಕೈಗೊಳ್ತಾರೆ. ಆ ಥರ ಯಾವುದು ಆಗಲ್ಲ, ಯಾಕೆಂದ್ರೆ ಹಿಂದಿನ ಸಲ ಅದ್ರ ಹಿಂದಿನ ಸಲ ಎಲ್ಲ ನಾವು ಮಾಡಿದ್ದೇವೆ, ನಾನೇ ಇದ್ದೆ ನೋಡಿದ್ದೇನೆ, ಯಾವುದು ಸಾರ್ವಜನಿಕರು ಆ ಥರ ಅಡ್ಡಿಪಡಿಸೋದಿಲ್ಲ.